ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ಶ್ರಾವಣ ಮಾಸ ಅಂದ ತಕ್ಷಣವೇ ಸಾಲು ಸಾಲು ಹಬ್ಬಗಳು, ಹಬ್ಬದ ಅಡುಗೆಗಳು, ವಿಶೇಷ ಭಕ್ಷ್ಯಗಳು ಇವೆಲ್ಲ ಒಂದೊಂದಾಗಿ ಜ್ಞಾಪಕಕ್ಕೆ ಬರುತ್ತೆ. ಹಬ್ಬದ ಅಡುಗೆ ಅಂದ ತಕ್ಷಣ ಮೊದಲು ಜ್ಞಾಪಕಕ್ಕೆ ಬರೋದೇ ಪಾಯಸ. ಪಾಯಸ ಏನು ಮಾಡೋದು? ಅದೇ ಗಸಗಸೆ ಪಾಯಸ, ಶಾವಿಗೆ ಪಾಯಸ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಇವತ್ತಿಂದ ನಮ್ಮ ಅಡುಗೆ ಶಾಲೆಯಲ್ಲಿ ಒಂದು ಹೊಸ ರುಚಿ, ಮಂಗಳೂರು ಸೌತೆಯ ಪಾಯಸ ಹೇಗೆ ಮಾಡೋದು ತಿಳ್ಕೊಳ್ಳೋಣ, ಬನ್ನಿ. ಮೊದಲಿಗೆ ನಾವು ಮಂಗಳೂರು ಸೌತೆಯನ್ನು ಆ ಕಡೆ ಈ ಕಡೆ ತುದಿ, ಸಿಪ್ಪೆ ಮತ್ತು ಒಳಗಿನ ತಿರುಳು ಎಲ್ಲ ತೆಗೆದು ಕ್ಲೀನ್ ಮಾಡಿ ಸಣ್ಣದಾಗಿ ತುರಿದಿಟ್ಕೊಳ್ಳೋಣ. ಈ ರೀತಿ ತುರಿದಿಟ್ಕೊಂಡಂಥ ತುರಿಯನ್ನು ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಕ್ಕೊಂಡು ಬಿಡೋಣ. ನೀರೆಲ್ಲ ತೆಗೆದ ಮೇಲೆ ನನಗೆ ಈ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ಪಷ್ಟು ಸೌತೆ ತುರಿ ಸಿಕ್ಕಿದೆ. ನೀರಿದ್ದರೆ ತೊಂದರೆ ಏನಿಲ್ಲ, ಆದರೆ ನಾವಿಲ್ಲಿ ಸೌತೆ ತುರಿ ಬೇಯಕ್ಕೆ ಕಾಯಿ ಹಾಲು ಉಪಯೋಗಿಸ್ತಿರೋದ್ರಿಂದ ಈ ನೀರಲ್ಲಿ ಬೇಯಕ್ಕಿಂತ ಅದು ಹೆಚ್ಚು ರುಚಿ. ಅಷ್ಟೇ, ನಾವು 2 ಕಪ್ ಸೌತೆ ತುರಿಗೆ ಅದೇ ಕಪ್ ಮೆಜರ್ಮೆಂಟಲ್ಲಿ 1.5 ರಿಂದ 1.75 ಹೆರೆದಿಟ್ಟಂಥ ಅಥವಾ ಕುಟ್ಟಿಟ್ಕೊಂಡಿರುವಂಥ ಬೆಲ್ಲ ತಗೊಳ್ಳೋಣ. ಇದು ಸ್ವಲ್ಪ ಸಿಹಿ ಕಮ್ಮಿ ಇರೋದರಿಂದ ನಾನು ಒಂಚೂರು ಜಾಸ್ತಿ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಸುಮಾರಾಗಿ 1.5 ಕಪ್ ಸಾಕಾಗುತ್ತೆ. ಈ ಬೆಲ್ಲಕ್ಕೆ ಸ್ವಲ್ಪ ನೀರು ಸೇರಿಸಿ ಕರಗಿಸಿ ಸೋಸಿ ಆ ಗಲೀಜನರಿದ್ದರೆ ತೆಕ್ಕೊಂಡು ಬಿಡೋಣ. ನೆಕ್ಸ್ಟು ನಾನು ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ಕಾಯಿತುರಿ ತೊಗೊಂಡಿದ್ದೀನಿ. ಈ ಕಾಯಿತುರಿಗೆ ನೀರು ಸೇರಿಸಿ ಸೇರಿಸಿ 3 ಸತಿ ಹಾಲು ತೆಕ್ಕೊಳ್ಬೇಕಾಗತ್ತೆ. ನಾವು ಒಂದು ಪಾತ್ರೆಗೆ ತುರಿದಿಟ್ಕೊಂಡಿದ್ವಲ್ಲ ಬೆಲ್ಲ, ಅದನ್ನು ಹಾಕ್ಕೊಂಡು ಅದಕ್ಕೆ 1.25 ಕಪ್ನಷ್ಟು ನೀರು ಸೇರಿಸಿ ಕರಗಿಸಿ ಸೋಸಿ ಇಟ್ಕೊಂಡು ಬಿಡೋಣ. ಆ ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿದ್ದೀವಲ್ಲ ಕಾಯಿತುರಿ, ಅದನ್ನು ಹಾಕ್ಕೊಂಡು ಅದಕ್ಕೆ ಸುಮಾರು 1.75 ರಿಂದ 1 ಕಪ್ನಷ್ಟು ನೀರು ಸೇರಿಸಿ ನುಣ್ಣಕ್ಕೆ ತಿರುವಿ ಹಾಲು ತೆಕ್ಕೊಳ್ಳೋಣ. ನೋಡಿ, ಅದು ನುಣ್ಣಕ್ಕೆ ತಿರುವಿ ಸೋಸಿದಾಗ ಮೊದಲನೇ ಸತಿ ಹಾಲು ಇಷ್ಟು ಗಟ್ಟಿಯಾಗಿ ಬಂದಿದೆ. ಈಗ ಆ ಚರಟವನ್ನು ಮತ್ತೆ ಮಿಕ್ಸಿಗೆ ಹಾಕಿ 1/2 ಕಪ್ಪಷ್ಟು ನೀರು ಹಾಕಿ ಮತ್ತೆ ನುಣ್ಣಕ್ಕೆ ತಿರುವಿ ಸೋಸ್ಕೊಂಡು ಹಾಲು ತೆಕ್ಕೊಳ್ಳೋಣ. ಇದು ಸೆಕೆಂಡ್ ಟೈಮ್ ತೆಗೆದ ಹಾಲು, ಮೊದಲನೇ ಸತಿಗಿಂತ ಸ್ವಲ್ಪ ನೀರಾಗಿದೆ ನೋಡಿ. ಮತ್ತೆ 3ನೇ ಸತಿ ಕೂಡ ಅದೇ ಪ್ರೊಸೀಜರ್. ಚರಟಾನ ಮಿಕ್ಸಿಗೆ ಹಾಕಿ 1/2 ಕಪ್ ನೀರು ಹಾಕಿ ನುಣ್ಣಕ್ಕೆ ತಿರುವಿ ಸೋಸ್ಕೊಂಡಿರುವಂಥ ಹಾಲು. ಈಗ ಒಂದು ಪ್ಯಾನ್ನ ಒಲೆ ಮೇಲಿಟ್ಟು ಒಲೆ ಹಚ್ಕೊಂಡು ಈ ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪ ಕರಗಿ ಬಿಸಿಯಾದ ಮೇಲೆ ನಾವಿದರಲ್ಲಿ ಫಸ್ಟ್ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಬಿಡೋಣ. ನಾನು ಮೊದಲು ಗೋಡಂಬಿ ಹಾಕ್ತಾಯಿದ್ದೀನಿ. ಇದು 1/2ದಷ್ಟು ಆದಮೇಲೆ ಇದಕ್ಕೆ ದ್ರಾಕ್ಷಿ ಹಾಕಿ ಮತ್ತೆ 1 ನಿಮಿಷ ಫ್ರೈ ಮಾಡೋಣ. ಗೋಡಂಬಿ ಪೂರ್ತಿ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಆಗಿದೆ, ಇದನ್ನು ಸೆಪ್ರೇಟಾಗಿ ತೆಗೆದಿಟ್ಕೊಂಡು ಬಿಡೋಣ. ಈಗ ಇದೇ ಬಾಣಲೆ ತುಪ್ಪಕ್ಕೆ ನಾವು ಸೌತೆಕಾಯಿ ತುರಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಈ ಸ್ಟೇಜಲ್ಲಿ ನೀವು ಉರಿ ಸ್ವಲ್ಪ ಜೋರು ಇಟ್ಕೊಂಡಿದ್ರೂ ಏನು ಪರವಾಗಿಲ್ಲ. 4ರಿಂದ 5 ನಿಮಿಷ ಹುರಿಬೇಕಾಗತ್ತೆ ಇದನ್ನು. ಈಗ ನಾನು ಇದಕ್ಕೆ 3rd ಟೈಮ್ ತೆಕ್ಕೊಂಡಿದ್ವಲ್ಲ ಕಾಯಿ ಹಾಲು, ಅದನ್ನು ಮೊದಲು ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಮತ್ತೆ 5ರಿಂದ 6 ನಿಮಿಷ ಬೇಯಿಸಬೇಕಾಗತ್ತೆ. ಉರಿ ಈಗಲೂ ಜೋರೇ ಇದೆ. ಇದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ನಾವು 2nd ಟೈಮ್ ತೆಗೆದಿಟ್ಕೊಂಡಿದ್ವಲ್ಲ ಕಾಯಿ ಹಾಲು, ಅದನ್ನು ಹಾಕಿ ಸಣ್ಣ ಉರಿ ಮಾಡಿ ತಟ್ಟೆ ಮುಚ್ಚಿ 10ರಿಂದ 12 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಸ್ಟೇಜಲ್ಲಿ ಇದು ಪೂರ್ತಿ ಸಾಫ್ಟಾಗಿ ಬೇಯತ್ತೆ. ಈಗ ಇದಕ್ಕೊಂದು ತಟ್ಟೆ ಮುಚ್ಚೋಣ. ಓ, ಬಾಣಲೆಗಿನ ಸ್ವಲ್ಪ ಚಿಕ್ಕದಾಗೋಯ್ತು ತಟ್ಟೆ. ನಿಮಗೂ ಈ ಥರ ಆದಾಗ ನಿಮಗೊಂದು ಟಿಪ್ ಹೇಳ್ತೀನಿ ಕೇಳಿ. 2 ಒಂದೇ ಸೈಜಿನ ಸೌಟು ಅಥವಾ ಮಗಚಾಯಿಕಾಯಿ ತಗೊಳ್ಳಿ. ಅದನ್ನು ನೋಡಿ, ಹೀಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಹೀಗೆ ಬರೋ ಥರ ಇಟ್ಟು ಮಧ್ಯಕ್ಕೆ ಇದರ ಮೇಲೆ ತಟ್ಟೆಯನ್ನು ಮುಚ್ಚಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಈಸಿ ಅಲ್ಲ? ಇದು ಸುಮಾರು 12 ನಿಮಿಷದಿಂದ ಬೇಯ್ತಾ ಇದೆ. ಹಾಲೆಲ್ಲ ಪೂರ್ತಿ ಹಿಂಗಿದೆ, ಜೊತೆಗೆ
ಈ ಸೌತೆಕಾಯಿ ತುರಿ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಈಗ ನಾವಿದಕ್ಕೆ ಕರಗಿಸಿ ಸೋಸಿ ಇಟ್ಕೊಂಡಿದ್ವಲ್ಲ ಬೆಲ್ಲ, ಅದನ್ನು ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತುರಿ ಬೆಲ್ಲದ ಜೊತೆ ಹೊಂದ್ಕೊಳ್ಬೇಕು, ಅಷ್ಟು ಕುದಿಸ್ಬೇಕಿದನ್ನು. ಹಾಂ ನೋಡಿ, ಚೆನ್ನಾಗಿ ಕುದಿತಾ ಇದೆ ಮತ್ತು ಎರಡೂ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಈಗ ನಾವಿದಕ್ಕೆ ಮೊದಲನೇ ಸತಿ ತೆಕ್ಕೊಂಡ್ವಲ್ಲ ಗಟ್ಟಿಕಾಯಿ ಹಾಲು, ಅದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕುದಿಸೋಣ. ನೀವು ಈ ರೀತಿ ಸ್ವಲ್ಪ ಹೊತ್ತು ಕುದಿಸಿ ಪಾಯಸದ ಹದಕ್ಕೆ ಬೇಕಾದ್ರೂ ತೆಕ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಕುದಿಸಿ ಹಲ್ವದ ಹದಕ್ಕೆ ಬೇಕಾದ್ರೂ ತೆಕ್ಕೊಳ್ಬೋದು. ನಾನಿಲ್ಲಿ ಪಾಯಸದ ಹದಕ್ಕೆ ತೆಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಮಂಗಳೂರು ಸೌತೆಯ ಪಾಯಸ ರೆಡಿ ಟು ಸರ್ವ್. ನೋಡಿದ್ರಲ್ಲ, ಅತ್ಯಂತ ರುಚಿಕರವಾದ ಆರೋಗ್ಯಕರವಾದ ಮಂಗಳೂರು ಸೌತೆ ಪಾಯಸ ಹೇಗೆ ಮಾಡೋದು ಅಂತ. ನಿಮಗೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ. ನಮಸ್ಕಾರ.